ಇಡೀ ರಾಜ್ಯದ ಜನಕ್ಕೆ ಹೇಳಬೇಕು ಇಷ್ಟಪಡ್ತೀನಿ ನಿಮ್ ಗೊತ್ತಿರಲಿ ದೇವೇಗೌಡರು ಮುಖ್ಯಮಂತ್ರಿ ಆಗ್ತಾರೆ ಜನತಾ ಪರಿವಾರದ ಅಲೆ ಅಂದಾಗ ತೊಂಬತ್ನಾಲ್ಕರಲ್ಲಿ ಇಡೀ ರಾಜ್ಯಾದ್ಯಂತ ಅಲೆ ಬೇಸಾಗ್ಲು ಅದೇ ದೇವೇಗೌಡರು ಜಿಲ್ಲೆ ಆಸನದ ಗಣಸಿಯಲ್ಲಿ ಗೆದ್ದಿದ್ದು ಶಿವರಾಮ್ರು ಮತ್ತೆ ಎರಡನೇ ವಿಚಾರ ಅಂತಂದ್ರೆ ನಿಮ್ ಗೊತ್ತಿರಲಿ ದೇವೇಗೌಡರ ವಿರುದ್ಧ ರಾಜಕಾರಣ ಮಾಡಿದವರು ಒಂದ್ಸರಿ ಗೆದ್ದು ಎರಡನೇ ಸರ್ ಗೆಲ್ಲೋದಿತ್ತದೆಲ್ಲ ಆಚೆ ಈಚೆ ಶ್ರೀ ಅಣ್ಣ ಇನ್ನೂರಾಗ್ಬೋದು ಗೌಡರು ದೊಡ್ಡಸ್ವಾಮಿ ಗೌಡರು ಈಗ ಇತ್ತೀಚೆಗೆ ಬಂದಾಗ ನಿಮ್ಮ ನಂತರ ಯಾಕಂದ್ರೆ ದೇವೇಗೌಡರ ನಂತರದ ಸಕ್ರಿಯ ರಾಜಕಾರಣಿ ಹಾಸದಲ್ಲಿ ನೀವು ಒಬ್ರೆ ಎರಡನೇ ನೀವೆ ದೇವೇಗೌಡರ ನಂತರದ ರಾಜಕಾರಣದಿಂದ ಹಾಸನದಲ್ಲಿ ನೀವೇ ಇಂಥ ಸನ್ನಿವೇಶದಲ್ಲಿ ನೀವು ಪ್ರಸ್ತುತ ರಾಜಕೀಯ ಪಟ್ಟುಗಳನ್ನ ಹಾಕಬೇಕು ಅಂತ ಅನ್ಸಿಲ್ವಾ ಅಂತ ನಾನು ಕೇಳೋದು ನಿಮಗೆ ಅವಕಾಶಗಳು ಇಲ್ದಂಗೆ ಆಗ್ಬಿಡ್ತು ಯಾವಾಗ ಕ್ಷೇತ್ರ ಮರು ಹಿಂಗಡಣೆ ಜಾರಿ ಆಯ್ತು ನನ್ನ ಕ್ಷೇತ್ರ ಛಿದ್ರವಾಗೋಯ್ತು ಆಗೋಯ್ತು ಅದು ಗ್ರಾಮಾಂತರ ಕ್ಷೇತ್ರ ನಾಲ್ಕು ಹೋಬಳಿಗಳಿದ್ದು ಒಂದೊಂದು ಹೋಬಳಿ ಒಂದೊಂದು ಕ್ಷೇತ್ರಕ್ಕೆ ಹಾಕ್ಬಿಟ್ಟು ಎರಡು ಒಂದ್ ಕಾದ್ರೆ ಮತ್ತೆ ಕನ್ಸಲ್ಟೇಟ್ ಮಾಡ್ಕತ್ತಾನೆ ಅಂತ ಕೊನೇನಲ್ಲಿ ನಮ್ಮಲ್ಲಿ ಈ ಕಾಂಗ್ರೆಸ್ ಒಂದು ಕಲ್ಚರ್ ಇದೆ ಕೊನೆಯವರೆಗೂ ಹೇಳಲ್ಲ ಟಿಕೆಟ್ ಎಲ್ಲಿ ಅಂತ ಮೂಗಿಗೆ ತುಪ್ಪ ಹಚ್ಚಿ ಬಿಟ್ಟಿರ್ತಾರೆ ನಮ್ಗೆ ಆ ಡಿಲಿಮಿಟೇಷನ್ ಆದಮೇಲೆ ನಾನು ಒಳನರಸಿಪುರ ಬೇಕು ಅಂತ ಹಠ ಓ ನಿಮ್ ನಿಮ್ದೇನ್ಪಟ್ಟು ಆ ಥರ ಹೌದು ನಂಗೆ ಒಳನಸೀಪುರದಲ್ಲೇ ನಿಲ್ಲಬೇಕು ಅವ್ರನ್ನೇ ಫೇಸ್ ಮಾಡಬೇಕು ಅಂತಕ್ಕಂಥ ಒಂದು ಛಲ ಬಂದ್ಬಿಟ್ಟಿತ್ತು ಏನೆಲ್ಲ ಹಠ ಮಾಡಿದ್ರು ಜನಾರ್ದನ್ ಪೂಜೆ ಅವರು ಇದೇ ಶಿವಕುಮಾರ್ ನನಗೆ ಒಳನಸಿಪುರ ತಪ್ಪಿಸಿದ್ರು ತಗೊಂಡಾಗ ಹಾಸನ ಕೊನೆಲ್ಲ ಹಾಕಿ ನಾನು ಬಲಿ ಪಶು ಮಾಡಿದ್ರು ಮತ್ತೆ ಇನ್ನೊಂದ್ಸರಿ ನಿಲ್ಬೇಕು ಹಾಸನದಲ್ಲಿ ಅಟ್ಲೀಸ್ಟ್ ಏನೋ ಮೈ ಗುಡ್ಸ್ಕೊಂಡಿದ್ದು ಏನೋ ಇಲ್ಲೆಲ್ಲ ಇಲ್ಲ ಹಾಸನದಲ್ಲಿ ಬೇರೆ ಕೊಡಬೇಕು ಗೊತ್ತಾಗಲ್ಲ ಅದು ನಮ್ಮಲ್ಲಿ ಏನೋ ಒಂದು ವ್ಯತ್ಯಾಸಗಳಿರುತ್ತಲ್ಲ ಅದ್ರ ಮೇಲೆ ನೀ ಹರ್ಸಿ ಕ್ಯಾರಿಗೆ ಹೋಗಿ ನಾನು ಗೆಲ್ಲಿಸ್ತೀನಿ ಅಂದ್ರು ಸಿದ್ದರಾಮಯ್ಯವ್ರಿಗೆ ಅಲ್ಲಿ ಬಲಿ ಪಶು ಮಾಡಿದ್ರು ಸರಿ ಬೇಲೂರಿಗೆ ಕಳ್ಸಿದ್ರು ಅಲ್ಲಿ ಲಿಂಗಾಯತ್ ಕೊಡ್ಬೇಕು ಬೇಡ ಅಂದ್ರು ಇಲ್ಲಿ ಇನ್ನೊಂದು ಶಕ್ತಿ ಕೊಡಬೇಕು ಅಂದ್ರು ಬೇಲೂರ್ಗೆ ಹೋಗುವ ಅಂದರು ಬೇಲೂರ್ನಲ್ಲಿ ರುದ್ರೇಶ್ ಗುರುಪ ಮರಣ ರಾಹುಲ್ ಗಾಂಧಿ ಅಲ್ಲಿಗೆ ಬಂದ್ರು ಮತ್ತೇನೋ ಅನುಕಂಪ ಅದು ಒಂದು ಕೊಟ್ಟರು ಈ ಥರ ನನಗೆ ಅವಕಾಶಗಳನ್ನೇ ಕೊಡಲಿಲ್ಲ